ओके हतने क्लास वर्ग विद्यार्थी तृतीय विद्यार्थी इवत नानू विज्ञान पाठ्यपुस्तक एरने अध्याय आगेरतक आम्लू प्रत्याम्लू लवण बे चाप्टर निम्हे तल्पस्ता ಅಧ್ಯಾಯದಲ್ಲಿ ನೀವು ಕಲಿತಕ್ಕಂತ ಮುಖ್ಯ ಅಂಶಗಳೆಂದರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲ ಪರೀಕ್ಷೆ ಎರಡನೆಯದಾಗಿ ಲೋಹಗಳೊಂದಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆ ಹೇಗಿರುತ್ತೆ ಥರ್ಡ್ ಪಾಯಿಂಟ್ ಲೋಹದ ಕಾರ್ಬನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬನೇಟ್ಗಳ ಜೊತೆಗೆ ಆಮ್ಲಗಳ ವರ್ತನೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವರ್ತನೆ ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ ಕೊನೆಯದಾಗಿ ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲ ವರ್ತನೆ ಹೇಗಿರುತ್ತೆ ಅನ್ನೋದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡೋಣ ಅಂತ ಮೊದಲನೆಯದಾಗಿ ನೋಡಿ ಈ ಚಿತ್ರವನ್ನ ಸ್ವಲ್ಪ ಗಮನವಿಟ್ಟು ನೋಡಿ ಇದರಲ್ಲಿ ಯಾವ ಯಾವ ವಿಧದ ತರಕಾರಿಗಳಿವೆ ಹಣ್ಣುಗಳಿವೆ ಎಲ್ಲವನ್ನ ಸರಿಯಾಗಿ ನೋಡಿ ಇದರಲ್ಲಿ ಏನೇನಿದೆ ದ್ರಾಕ್ಷಿ ಇದೆ ದ್ರಾಕ್ಷಿ ಇದೆ ನೋಡಿಲ್ಲಿ ಪೈನಾಪಲ್ ಇದೆ ಕ್ಯಾರೆಟ್ ಇದೆ ಟೊಮೆಟೊ ಇದೆ ಬಾಳೆಹಣ್ಣು ಫ್ರೂಟ್ಸ್ ಇದೆ ಕ್ಯಾಬೇಜ್ ಇದೆ ಆಲೂಗಡ್ಡೆ ಇದೆ ಬೇರೆ ಬೇರೆ ತರಹದ ಹಣ್ಣುಗಳಿದಾವೆ ತರಕಾರಿಗಳಿದಾವೆ ಸೊಪ್ಪಿದೆ ಈ ಎಲ್ಲಾ ಒಂದು ಅಂಶವನ್ನು ಗಮನಿಸಿದರೆ ಕೆಲವೊಂದು ಹುಳಿಯಾಗಿದ್ದಾವೆ ಕೆಲವೊಂದು ಸಿಹಿಯಾಗಿದ್ದಾವೆ ಕೆಲವೊಂದು ಕಹಿಯಾದವೆ ಬೇರೆ ಬೇರೆ ರುಚಿಗಳನ್ನ ಹೊಂದಿರತಕ್ಕಂತ ಈ ಒಂದು ಹಣ್ಣುಗಳಾಗಲಿ ತರಕಾರಿ ಆಗಲಿ ಇವೆಲ್ಲ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಅಂತ ಇವನ್ನೆಲ್ಲ ಗಮನಿಸಿ ನೋಡಿದ್ರಲ್ಲಿ ಇವುಗಳ ಎಲ್ಲಾ ರುಚಿಗಳು ಬೇರೆ ಬೇರೆ ಆಗಿದವೆ ಭಿನ್ನವಾಗಿದವೆ ಅಂತ ನೋಡಿ ನಿಮ್ಮ ಮನೆಯಲ್ಲಿ ಸಾಬೂನುಗಳನ್ನು ಯೂಸ್ ಮಾಡ್ತೀರಿ ಅಲ್ವಾ ಅದು ಆಮ್ಲನೋ ಪ್ರತ್ಯಾಮ್ಲನೋ ಅಂತ ಗೊತ್ತಿಲ್ಲ ಅದೇ ನಿಮಗೆ ಕೆಲವೊಮ್ಮೆ ಇನ್ಡೈಜೆಷನ್ ಆಗುತ್ತೆ ಅಜೀರ್ಣ ಆಗಿರುತ್ತೆ ಅಜೀರ್ಣ ಆದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಒಂದು ಔಷಧಿ ಕೊಡ್ತಾಳೆ ಏನಂತಾಳೆ ನಿಮ್ಮ ತಾಯಿ ನಿಮಗೆ ಓ ಸ್ವಲ್ಪ ಅಡಿಗೆ ಸೋಡಾ ಪುಡಿ ನಿಂಬೆಹಣ್ಣು ಎರಡು ಮಿಕ್ಸ್ ಮಾಡಿ ಕುಡಿ ನಿನಗಿರತಕ್ಕಂಥ ಆಮ್ಲತೆ ಎಸಿಡಿಟಿ ಕಡಿಮೆ ಆಗತ್ತ ಅಂತ ಹೇಳ್ತಾರೆ ಯಾಕೆ ಆ ರೀತಿ ಹೇಳ್ತಾರೆ ಅವರು ಯಾಕೆ ನಾವು ಸೋಡಾ ಪುಡಿನ ಲಿಂಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಕುಡಿಬೇಕು ಅಂತ ಯಾಕೆ ನಿಮ್ಮಲ್ಲಿ ಹೊಟ್ಟೆ ನೋವು ಪ್ರಾರಂಭ ಆಗತ್ತ ಎಸಿಡಿಟಿ ಗ್ಯಾಸ್ಟ್ರಿಕ್ ಯಾಕೆ ಉಂಟಾಗತ್ತ ಅನ್ನೋದನ್ನ ನೋಡೋಣ ಆಮೇಲೆ ಇಲ್ಲೊಂದು ನೋಡಿ ಪದಾರ್ಥಗಳಿದಾವೆ ಬೋರಾಕ್ಸ್ ಪೌಡರ್ ಇದೆ ಟೈಡ್ ಸಾಬೂನ್ ಪುಡಿ ಇದೆ ಲಿಂಬೆಹಣ್ಣಿದೆ ಲಿಂಬೆಹಣ್ಣು ಇದೆ ಹೋಗಿದ್ದು ಸನ್ರಿಚ್ ಒಳ್ಳೆಣ್ಣೆ ಇದೆ ಇಲ್ಲಿ ಕೇಳಿದ್ ನೋಡಿ ಟ್ಯಾಬ್ಲೆಟ್ಸ್ ಇದಾವೆ ಮಾಂಸ ಇದೆ ಮೀನಿದೆ ಈ ಎಲ್ಲ ಆಹಾರ ಪದಾರ್ಥಗಳು ಈ ಎಲ್ಲ ವಸ್ತುಗಳಲ್ಲಿ ಏನಿದೆ ಆಮ್ಲ ಇದೇನೋ ಪ್ರತ್ಯಾಮ್ಲ ಇದೆ ಅಂತ ಕೆಲವೊಂದರಲ್ಲಿ ಆಮ್ಲಗಳಿದ್ವೆ ಕೆಲವೊಂದು ಕಡೆಯಲ್ಲಿ ಪ್ರತ್ಯಾಮ್ಲ ಕೂಡ ಇರುತ್ತೆ ಅಂತ ನೀವು ನೋಡಿರ್ಬೋದು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಈ ಲವಣಗಳೆಂಬತಕ್ಕಂಥ ಒಂದು ಅಧ್ಯಾಯದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಹೇಗೆ ಪರೀಕ್ಷೆ ಮಾಡ್ತೀರಿ ಹೇಗೆ ಪರೀಕ್ಷಿಸೋದು ಇದೇ ಆಮ್ಲ ಇದು ಪ್ರತ್ಯಾಮ್ಲ ಅಂತ ನೀವು ಹೇಗೆ ಗುರುತು ಮಾಡ್ತೀರಿ ನೋಡ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪರೀಕ್ಷಿಸೋದು ಹೇಗೆ ಅಂತ ಫಸ್ಟ್ ರುಚಿಯ ಮೂಲಕ ನೋಡ್ಬೋದು ಪರೀಕ್ಷೆ ಮಾಡಬಹುದು ನಾವು ಲಿಂಬೆಹಣ್ಣಿನ ಸ್ವಲ್ಪ ಟೇಸ್ಟ್ ನೋಡಿದ್ರೆ ಹುಳಿಯಾಗಿರ್ತಕ್ಕಂಥದ್ದು ಅಡಿಗೆ ಸೋಡಾ ಪುಡಿನ ಸ್ವಲ್ಪ ನಿಕ್ಕೆ ನೋಡ್ರಿ ಅದರ ಟೇಸ್ಟ್ ಸ್ವಲ್ಪ ಒಗರೊಗಳಾಗಿರುತ್ತೆ ರುಚಿಯಲ್ಲಿ ಬದಲಾವಣೆ ಇರುತ್ತೆ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪರೀಕ್ಷೆ ಮಾಡೋದು ಹೇಗೆ ಒಂದು ವಿಧಾನ ರುಚಿಗಳ ಮೂಲಕ ಟೇಸ್ಟ್ ನೋಡೋದ್ರ ಮೂಲಕ ನಾವು ಕಂಡುಹಿಡಿಬಹುದು ಸೆಕೆಂಡ್ ಪಾಯಿಂಟ್ ಏನಿದೆ ಸೂಚಕಗಳ ಮೂಲಕ ಸೂಚಕ ಅಂದ್ರೆ ಯಾವು
ಯಾವ ಇಂಡಿ ಹೋಗಿದ್ದೀವಿ ಇಂಡಿಕೇಟರ್ಸ್ ಸೂಚಕಗಳಂದ್ರೆ ಲಿಟ್ಮಸ್ ಕಾಗದ ಇರ್ಬೋದು ಇಲ್ಲಾಂದ್ರೆ ಅರಿಶಿನ ಪುಡಿ ಇರ್ಬೋದು ಇಲ್ಲಾಂದ್ರೆ ದಾಸವಾಳದ ಹೂವಿನ ರಸ ಇರ್ಬೋದು ಇಲ್ಲ ಈರುಳ್ಳಿ ರಸ ಇರ್ಬೋದು ಲವಂಗದ ಎಣ್ಣೆ ಇರ್ಬೋದು ಪಿನಾಪ್ತಲಿನ್ ಇರ್ಬೋದು ಮಿಥೈಲ್ ಆರೆಂಜ್ ಇರ್ಬೋದು ಅನೇಕ ಸೂಚಕಗಳಿವೆ ಸೂಚಕಗಳ ಸಹಾಯದಿಂದ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಪರೀಕ್ಷೆ ಮಾಡಬಹುದು ನಾವು ಇಲ್ಲಿ ನೋಡೋಣ ಫಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರುಚಿ ಹೇಗಿರುತ್ತೆ ಅಂತ ಕೆಳಗೆ ಚಿತ್ರ ನೋಡಿಲ್ಲಿ ಆಮ್ಲಗಳ ರುಚಿ ಹೇಗಿದೆ ಹುಳಿ ರುಚಿ ಇದೆ ಇಲ್ಲ ನೋಡಿಲ್ಲಿ ಹೇಗೆ ತೋರಿಸ್ತಾರೆ ರುಚಿ ಹುಳಿ ಟೇಸ್ಟ್ ನೋಡಿದಾಗ ಹೇಗೆ ಅನಿಸುತ್ತೆ ನಿಮ್ಮ ಮುಖ ಕಿವಿಸ್ತೀರಿ ನೋಡಲ್ಲಿ ಆಮ್ಲಗಳ ರುಚಿ ಹೇಗಿರುತ್ತೆ ಹುಳಿಯಾಗಿರುತ್ತೆ ಆಮ್ಲಗಳ ಹುಳಿ ರುಚಿಯನ್ನು ಹೊಂದುತ್ತದೆ ಎಕ್ಸಾಂಪಲ್ ಯಾವುದು ಸಿಟ್ರಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಎಲ್ಲಿರುತ್ತೆ ನಿಂಬೆ ಹಣ್ಣಲ್ಲಿರುತ್ತೆ ನಿಂಬೆ ಹಣ್ಣು ಅದು ಯಾವ ಆಮ್ಲವನ್ನು ಹೊಂದಿದೆ ಅಂದ್ರೆ ಸಿಟ್ರಿಕ್ ಆಮ್ಲವನ್ನು ಹೊಂದಿದೆ ಅವು ರುಚಿಯಲ್ಲಿ ಹುಳಿಯಾಗಿರುತ್ತವೆ ಅಂತ ಇನ್ನೊಂದು ನೋಡಿ ಎರಡನೇದ್ದು ಪ್ರತ್ಯಾಮ್ಲಗಳ ರುಚಿ ಕಹಿ ಬಿಟ್ಟರ್ ಇನ್ ಟೇಸ್ಟ್ ಅದು ನೋಡಿ ಇಲ್ಲಿ ಡೈಗ್ರಾಮ್ ನೋಡಿ ಇದರಲ್ಲಿ ಅವು ಹೇಗೆ ಮಾಡಿದಾರೆ ಅಂತ ಮುಖ ನೋಡಕ್ಕೆ ಬಂದ್ರೆ ಈರುಳ್ಳಿ ಮಾಡಿದಾಗ ಹೇಗೆ ಮಾಡಿದಾರೆ ನೋಡಿ ಈರುಳ್ಳಿದ ಟೇಸ್ಟ್ ಹೇಗಿರುತ್ತೆ ಅದರಲ್ಲಿ ಕಹಿಯಾಗಿರುತ್ತೆ ಅಂತ ಆಮ್ಲಗಳ ರುಚಿ ಹುಳಿ ಪ್ರತ್ಯಾಮ್ಲಗಳ ರುಚಿ ಕಹಿಯಾಗಿರುತ್ತೆ ಪ್ರತ್ಯಾಮ್ಲ ಉದಾಹರಣೆ ಅದು ಹಾಗಲಕಾಯಿ ಹಿಯರ್ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪರೀಕ್ಷಿಸೋದು ಹೇಗೆ ಅಂದಾಗ ಮೊದಲನೇ ವಿಧಾನ ನಾವು ರುಚಿಯನ್ನ ನೋಡುವ ಮೂಲಕ ಕಂಡುಹಿಡಿಬಹುದು ಅದು ಆಮ್ಲನೋ ಅಥವಾ ಪ್ರತ್ಯಾಮ್ಲ ಅಂತ ಹೌದಲ್ಲ ಆದ್ರೆ ಎಲ್ಲಷ್ಟು ಆಮ್ಲ ಪ್ರತ್ಯಾಮ್ಲ ಅಂತ ನಾವು ರುಚಿ ಮೂಲಕ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕೆಲವೊಂದು ರಾಸಾಯನಿಕ ವಸ್ತುಗಳು ಇರ್ತವೆ ಅವು ನಮ್ಮ ಸಾವಿಗೆ ಕೂಡ ಕಾರಣತವೆ ಅದಕ್ಕೆ ಕೆಲವೊಂದುಗಳನ್ನ ನಾವು ಟೇಸ್ಟ್ ನೋಡಬಾರದು ಅದಕ್ಕೆ ನಾವು ಅವುಗಳ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪರೀಕ್ಷೆ ಮಾಡಲಿಕ್ಕೆ ನಾವು ಸೂಚಕಗಳನ್ನ ಬಳಕೆ ಮಾಡ್ತೀವಿ ಸೂಚಕಗಳು ಅಂತ ಕರಿತೀವಿ ಆ ಸೂಚಕ ಅಂದ್ರೆ ಏನಂತ ಮುಂದೆ ಬರ್ತೇವೆ ಹೇಳ್ತೇವೆ ಈಗ ಸೂಚಕಗಳು ಅಂದ್ರೆ ಏನು ಸೂಚಕಗಳಲ್ಲಿ ಎಷ್ಟು ವಿಧ ಮೂರು ವಿಧ ಒಂದು ನೈಸರ್ಗಿಕ ಸೂಚಕಗಳು ಎರಡದ್ದು ಸಂಶ್ಲೇಷಿತ ಸೂಚಕಗಳು ಮೂರದ್ದು ಗ್ರಾಣ ಸೂಚಕ ಅಂತ ಈಗ ಹೇಳಿ ನ್ಯಾಚುರಲ್ ಇಂಡಿಕೇಟರ್ ಸಿಂಥೆಟಿಕ್ ಇಂಡಿಕೇಟರ್ ಅಂಡ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಸೂಚಕಗಳಲ್ಲಿ ಮೂರು ವಿಧ ನೈಸರ್ಗಿಕ ಸೂಚಕಗಳು ಸಂಶ್ಲೇಷಿತ ಸೂಚಕಗಳು ಮತ್ತು ಗ್ರಾಣ ಸೂಚಕ ಇಲ್ಲಿ ನೈಸರ್ಗಿಕ ಸೂಚಕಗಳ ಉದಾಹರಣೆ ಯಾವುವು ಹಿಯರ್ ಲಿಟ್ಮಸ್ ಅಂಡ್ ಅರಿಶಿನ ನೈಸರ್ಗಿಕ ಸೂಚಕಗಳ ಉದಾಹರಣೆ ಯಾವುವು ಲಿಟ್ಮಸ್ ಕಾಗದ ಮತ್ತು ಅರಿಶಿನ ಇನ್ನ ಸಂಶ್ಲೇಷಿತ ಸೂಚಕಗಳಿಗೆ ಉದಾಹರಣೆ ಯಾವುವು ಇದಕ್ಕೆ ಉದಾಹರಣೆ ಒಂದು ಮಿಥೈಲ್ ಆರೆಂಜ್ ಮತ್ತಿನೊಂದು ಪಿನಾಪ್ತಲಿನ್ ಎಕ್ಸಾಂಪಲ್ ಫಾರ್ ಸಂಶ್ಲೇಷಿತ ಸೂಚಕ ಉದಾಹರಣೆ ಕೊಡಿ ಮಿಥೈಲ್ ಆರೆಂಜ್ ಮತ್ತಿನೊಂದು ಪಿನಾಪ್ತಲಿನ್ ಇನ್ನ ಗ್ರಾಣ ಸೂಚಕ ಸೂಚಕ ಉದಾಹರಣೆ ಅಂದ್ರೆ ಒಂದು ಲವಂಗದ ಎಣ್ಣೆ ಮತ್ತಿನೊಂದು ಈರುಳ್ಳಿ ಸೂಚಕಗಳಲ್ಲಿ ಎಷ್ಟು ವಿಧ ಮೂರು ವಿಧ ಒಂದು ನೈಸರ್ಗಿಕ ಸೂಚಕ ಸಂಶ್ಲೇಷಿತ ಸೂಚಕ ಗ್ರಾಣ ಸೂಚಕ ನೈಸರ್ಗಿಕ ಸೂಚಕ ಉದಾಹರಣೆ ಲಿಟ್ಮಸ್ ಪೇಪರು ಅರಿಶಿನ ಸಂಶ್ಲೇಷಿತ ಸೂಚಕ ಉದಾಹರಣೆ ಮಿಥೈಲ್ ಆರೆಂಜು ಪಿನಾಪ್ತಲೀನ್ ಗ್ರಾಣ ಸೂಚಕ ಉದಾಹರಣೆ ಲವಂಗದ ಎಣ್ಣೆ ಮತ್ತು ಈರುಳ್ಳಿ ಆಗಿರುತ್ತೆ ರೇಂಬರ್ ದಿಸ್ ಒನ್ ಹಿಯರ್ ಲೋಹಗಳೊಂದಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ವರ್ತನೆ ಹೇಗಿರುತ್ತೆ ಅಂತ ಹಿಯರ್ ಆಮ್ಲ ಮತ್ತು ಪ್ರತ್ಯಾಮ್ಲದಿಗೆ ಇದರ ಒಂದು ವರ್ತನೆ ಹೇಗಿರುತ್ತೆ ಲೋಹಗಳೊಂದಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆ ಹೇಗಿರುತ್ತೆ ಅಂತ ಇದರಲ್ಲಿ ನೋಡಿ ಇದರಲ್ಲಿ ಒಂದು
ಡಯಾಗ್ರಾಮ್ ಇದೆ, ಇಲ್ಲ ಹೊಡಿಲಿ ಒಂದು ಈ ಒಂದು ಎಕ್ಸ್ಪರಿಮೆಂಟಲ್ಲಿದೆ. ಏನೇಳ್ಬೇಕು, ಪ್ರಣಾಳದಲ್ಲಿ 5 ml ಸಾರಯುಕ್ತ, 5 ml ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ತೆಗೆದುಕೊಂಡು ಅದಕ್ಕೆ ಕೆಲವು ಸತಿಗಳ ಚೂರ್ಣವನ್ನು ಹಾಕ್ಬೇಕು. ಇದರಲ್ಲಿ ಏನಾಗ್ಬೇಕು, ಇದರಲ್ಲಿ ಒಂದು ಸಲ್ಫ್ಯೂರಿಕ್ ಆಮ್ಲ ಮತ್ತಿನ್ನೊಂದು ಸತಿವ ಚೂರ್ಣಗಳನ್ನು ಮಿಕ್ಸ್ ಮಾಡಬೇಕು. ಪ್ರಾಣದಲ್ಲಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸತಿವ ಚೂರ್ ಆಗಬೇಕು. ಸತಿವ ಚೂರ್ ಆಗಿದ ಮೇಲೆ ಅಲ್ಲಿ ಏನಿದೆ ನೋಡಿರಿ, ಅದನ್ನ ಸ್ಟ್ಯಾಂಡ್ ಆಧಾರ ಸ್ತಂಭಕ್ಕೆ ಜೋಡಿಸ್ರಿ, ಇದಕ್ಕೊಂದು ಪ್ರಯಾಣಕ್ಕೆ ಬುರುಡೆ ಹಾಕ್ರಿ, ನಿರ್ಗಮನ ಜೋಡಿಸ್ರಿ, ಇಲ್ಲೊಂದು ಬೀಕರಲ್ಲಿ ಸಾಬೂನು ಪುಡಿ ತಗೋಬೇಕು, ಸಾಬೂನಿನ ದ್ರಾವಣ ಅಂತ. ಇಲ್ಲಿ ಯಾವಾಗ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸತುವಿನ ಚೂರುಗಳು ರಾಸಾಯನಿಕ ಕ್ರಿಯೆ ಹೊಂದಿ ಅಲ್ಲಿ ಒಂದು ಅನಿಲವನ್ನ ಬಿಡುಗಡೆ ಪಡ್ತವೆ, ಆ ಅನಿಲ ಬಿಡುಗಡೆ ಯಾವ್ದಪ್ಪ ಅಂದ್ರೆ ಅದು ಹೈಡ್ರೋಜನ್ ಅಯಾನ್, ಹೈಡ್ರೋಜನ್ ಅನಿಲ. ಅಂದ್ರೆ ಪ್ರಣಾಳದಲ್ಲಿ ಸಾರಯುಕ್ತ ಆಮ್ಲ ಮತ್ತು ಸತುವಿನ ಚೂರುಗಳ ಒಂದು ರಾಸಾಯನಿಕ ಕ್ರಿಯೆಯಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಅನಿಲ ಯಾವುದು, ಅದು ಹೈಡ್ರೋಜನ್. ಆ ಹೈಡ್ರೋಜನ್ನು ನಿರ್ಗಮನಾಳದ ಮೂಲಕ ಈ ಸಾಬೂನು ದ್ರಾವಣದಲ್ಲಿರ್ತಕ್ಕಂಥ ಬೀಕರ್ಲಿ ಬಂದಾಗಲ್ಲಿ ಗುಳ್ಳೆಗಳು ಬರ್ತವೆ, ಹೈಡ್ರೋಜನ್ ತುಂಬಿದ ಸಾಬೂನು ಗುಳ್ಳೆಗಳು. ನಮಗೆ ಅದೇ ಆ ಗುಳ್ಳೆಗಳಲ್ಲಿ ಹೈಡ್ರೋಜನ್ ಇದೆ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದಾಗ, ನಾವು ಅದನ್ನ ಹೈಡ್ರೋಜನ್ ಪರೀಕ್ಷೆ ಮಾಡಬೇಕಾಗತ್ತೆ. ಮೇಣದ ಬತ್ತಿಯಿಂದ ಆ ಗುಳ್ಳೆಗಳನ್ನ ಒಡೆದಾಗ ಅಲ್ಲಿ ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುವುದು. ಇದರ ಅರ್ಥ ಅಲ್ಲಿ ಬಿಡುಗಡೆಗೊಂಡಿರ್ತಕ್ಕಂತ ಅನಿಲ ಯಾವುದು, ಹೈಡ್ರೋಜನ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ. ಸೆಕೆಂಡ್ ನೋಡಿ, ಅಂದ್ರೆ ಆ ಲೋಹಗಳೊಂದಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ವರ್ತನೆ ಏನಾಗುತ್ತೆ ನೋಡಿ. ಲೋಹವು ಆಮ್ಲಗಳಿಂದ ಹೈಡ್ರೋಜನ್ ಪರಮಾಣುಗಳನ್ನ ಹೈಡ್ರೋಜನ್ ಅನಿಲದ ರೂಪದಲ್ಲಿ ಸ್ಥಾನ ಪಲಟಗೊಳಿಸುತ್ತದೆ ಮತ್ತು ಲವಣ ಎಂಬ ಸಂಯುಕ್ತವನ್ನ ಉಂಟು ಮಾಡುತ್ತೆ ಅಂತ. ಯಾವುದು ಲೋಹ, ಲೋಹ ಆಮ್ಲಗಳೊಂದಿಗೆ ವರ್ತನೆ ಮಾಡಿದಾಗ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತವೆ ಅಥವಾ ಸ್ಥಾನ ಪಲಟಗೊಳಿಸ್ತವೆ ಮತ್ತು ಲವಣವನ್ನ ಉಂಟು ಮಾಡ್ತವೆ ಅಂತ ಅರ್ಥ. ಇಲ್ಲಿ ಲೋಹ ನೋಡಿದವರಿಗೆ ಲೋಹ ಜಿಂಕ್, ಇಲ್ಲಿ ನೋಡ ಜಿಂಕ್ ಲೋಹ, ಜಿಂಕ್ ಪ್ಲಸ್ H2SO4 ಯಾರ ಮಾರ್ಕ್ ಅದೇ ಉತ್ಪತ್ತಿ ಮಾಡುತ್ತೆ ಏನದರಲ್ಲಿ, ಆಮ್ಲ ಹೈಡ್ರೋಜನ್ ಪರಮಾಣುಗಳನ್ನ ಹೈಡ್ರೋಜನ್ ಅನಿಲದ ರೂಪದಲ್ಲಿ ಸ್ಥಾನಪಲ್ಲಗೊಳಿಸುತ್ತದೆ. ಉದಾಹರಣೆ ಇಲ್ಲಿ ZnSO4+ ಹೈಡ್ರೋಜನ್. ಅಂದ್ರೆ ಲೋಹ ಆಮ್ಲವೊಂದಿಗೆ ವರ್ತನೆ ಮಾಡಿದಾಗ ಈ ಲೋಹ ಆಮ್ಲದಲ್ಲಿರ್ತಕ್ಕಂಥ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುತ್ತೆ ಮತ್ತು ಲವಣ, ಜಿಂಕ್ ಸಲ್ಫೇಟ್ ಇಸ್ ದ ಲವಣ, ಇದಕ್ಕೆ ನಾವು ಅಂತೀವಿ ಲವಣ ಅಂತ ಕರಿತೀವಿ ಲವಣಗಳು. ಅಂದ್ರೆ ಲೋಹ ಆಮ್ಲಗಳಿಂದ, ಲೋಹ ಆಮ್ಲಗಳಿಂದ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುತ್ತದೆ ಮತ್ತು ಏನು ಉಂಟು ಮಾಡುತ್ತಾ ಲವಣಗಳನ್ನು ಉಂಟು ಮಾಡುತ್ತದೆ. ಜಿಂಕ್ ಸಲ್ಫೇಟ್ ಅನ್ನೋದೊಂದು ಲವಣ ಅಂತ ಕರಿತೀವಿ. ರಿಮೆಂಬರ್ ಹಿಯರ್ ಮೇಲೆ ಇದೆ, ಲೋಹವು ಆಮ್ಲಗಳಿಂದ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟಗೊಳಿಸುತ್ತಾ ಅಂತ. ಇವರು ಲೋಹ ಯಾವುದು, ಜಿಂಕ್ ಸತು, ಅದು ಸಲ್ಫುರಿಕ್ ಆಮ್ಲವೊಂದಿಗೆ ವರ್ತನೆ ಮಾಡಿದಾಗ ಈ ಜಿಂಕ್ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುತ್ತೆ. ಲೋಹ ಆಮ್ಲಗಳಲ್ಲಿರತಕ್ಕಂಥ ಹೈಡ್ರೋಜನ್ ಅನಿಲವನ್ನ ಸ್ಥಾನಪಲ್ಲಟಗೊಳಿಸಿ ಅಲ್ಲಿ ಉತ್ಪತ್ತಿಯಾಗಿದೆ ಅದು ಜಿಂಕ್ ಸಲ್ಫೇಟ್ ಅಂತಕ್ಕಂಥ, ಸತುವಿನ ಸಲ್ಫೇಟ್ ಅಂತಕ್ಕಂಥ ಒಂದು ಲವಣ ಉಂಟಾಗುತ್ತೆ. ಅದ್ಯಾವುದು ಲವಣ, ಇದು ಒಂದೇ ನೆನ್ಬಿಡ್ಬೇಕು, ಲೋಹಗಳು ಆಮ್ಲಗಳೊಂದಿಗೆ ವರ್ತನೆ ಮಾಡಿದಾಗ ಲೋಹ ಹೈಡ್ರೋಜನ್ ಅನಿಲವನ್ನ ಆ ಆಮ್ಲಗಳಿಂದ ಸ್ಥಾನಪಲ್ಲಟಗೊಳಿಸುತ್ತದೆ. ಓಕೆ, ರಿಮೆಂಬರ್ ದಿಸ್ ಒನ್.
ಇಲ್ಲ ಲೋಹ ಮತ್ತು ಪ್ರತ್ಯಾಮ್ಲ ಎರಡೂ ವರ್ತನೆ ಮಾಡಿದರೆ ಏನಾಗುತ್ತೆ ಲೋಹ ಅಲೋಹಗಳು ಎರಡೂ ವರ್ತನೆ ಮಾಡಿದರೆ ಏನಾಗುತ್ತೆ ಅಂತ ನೋಡಿ ಇಲ್ಲಿ ಲೋಹ ಮತ್ತು ಪ್ರತ್ಯಾಮ್ಲಗಳು ವರ್ತನೆ ಮಾಡಿದರೆ ಅಲ್ಲಿ ಲವಣ ಮತ್ತು ಹೈಡ್ರೋಜನ್ ಉಂಟಾಗುತ್ತಾ ರಿಮೆಂಬರ್ ದಿಸ್ ಒನ್ ಇದರಲ್ಲಿ ನೆನಪಿಡಬೇಕು ಲೋಹ ಪ್ರತ್ಯಾಮ್ಲ ವರ್ತನೆ ಮಾಡಿದರೆ ಅದೇನಾಗುತ್ತೆ ಲವಣ ಉಂಟಾಗುತ್ತೆ ಸೋಡಿಯಂ ಜಿಂಕೇಟ್ ಅದು ಸೋಡಿಯಂ ಜಿಂಕೇಟ್ ಅಂತಕ್ಕಂತ ಒಂದು ಲವಣ ಉಂಟಾಗುತ್ತೆ ಇದು ಮತ್ತೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ ಅಂತ ಲೋಹ ಇದು ಸತ್ತು ಲೋಹ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಲೋಹ ಮತ್ತು ಪ್ರತ್ಯಾಮ್ಲ ವರ್ತನೆ ಮಾಡಿದರೆ ಸೋಡಿಯಂ ಜಿಂಕೇಟ್ ಅಂತಕ್ಕಂತ ಲವಣ ಉಂಟಾಗುತ್ತೆ ಮತ್ತೆ ಹೈಡ್ರೋಜನ್ ಎಲ್ಲ ಬಿಡುಗಡೆಗೊಳ್ಳುತ್ತೆ ಅಂತ ಇದು ಆಮ್ಲಗಳು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತನೆ ಮಾಡಿದಾಗ ಅಂತ ಇಲ್ಲಂದಿದೆ ನೋಡಿ ಇಲ್ಲೇನಾಗುತ್ತೆ ನೋಡಿಲಿ ಲೋಹದ ಕಾರ್ಬನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬನೇಟ್ಗಳ ಜೊತೆಗೆ ಆಮ್ಲದ ವರ್ತನೆ ಇಲ್ಲಿ ಲೋಹದ ಕಾರ್ಬನೇಟ್ ಇದೆ ಇಲ್ಲಿ ಲೋಹದ ಕಾರ್ಬನೇಟ್ ಲೋಹದ ಕಾರ್ಬನೇಟ್ ಏನಿದು ಇದು ಸೋಡಿಯಂ ಕಾರ್ಬನೇಟ್ ಅಂದ್ರೆ ಇದೇನಿದು ವಾಷಿಂಗ್ ಸೋಡಾ ಅಂದ್ರೆ ಸಾಬೂನ್ ಪುಡಿ ಸಾಬೂನಿನ ಪುಡಿ ಯಾವುದದು ಸೋಡಿಯಂ ಕಾರ್ಬನೇಟ್ ಲೋಹದ ಕಾರ್ಬನೇಟ್ ಅನ್ನೋದು ಸಾಬೂನ್ ಪುಡಿ ಅಂತ ಇದನ್ನ ಅದೇ ರೀತಿ ಇನ್ನೊಂದದು ನೋಡು ಹೇಳಿದೆಯಲ್ಲದು ಇದ್ಯಾವ್ದು ಇನ್ನೊಂದು ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಎನ್ ಎ ಟು ಎನ್ ಎ ಎಚ್ ಸಿ ಓ ತ್ರೀ ಎನ್ ಎ ಎಚ್ ಸಿ ಓ ತ್ರೀ ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಎನ್ ಎ ಎಚ್ ಸಿ ಓ ತ್ರೀ ಅನ್ನೋದು ರಾಸಾಯನಿಕ ಸೂತ್ರ ಇದರ ಸಾಮಾನ್ಯ ಹೆಸರು ಏನಿದ್ರದ್ದು ಸಾಮಾನ್ಯ ಹೆಸರು ಅಡಿಗೆ ಸೋಡಾ ಅಡಿಗೆ ಸೋಡಾ ಕರಿತೀವನ್ನೇ ಅಡಿಗೆ ಸೋಡಾ ಇದು ಸೋಡಿಯಂ ಬೈಕಾರ್ಬನೇಟ್ ಎನ್ ಎ ಎಚ್ ಸಿ ಓ ತ್ರೀ ಅದರ ಸಾಮಾನ್ಯ ಹೆಸರು ಅಡಿಕೆ ಸೋಡಾ ಅಥವಾ ನಾವು ಏನ್ ಕರಿತೀವಿ ಬೇಕಿಂಗ್ ಸೋಡಾ ಅಂತ ಕೂಡ ಕರಿತೀವಿ ರಿಮೆಂಬರ್ ದಿಸ್ ಒನ್ ಅಂದ್ರೆ ಲೋಹದ ಕಾರ್ಬನೇಟು ಮತ್ತು ಲೋಹದ ಹೈಡ್ರೋಜನ್ ಕಾರ್ಬನೇಟ್ಗಳ ಜೊತೆಗೆ ಆಮ್ಲಗಳು ವರ್ತನೆ ಅಂತ ಅಂದ್ರೆ ಲೋಹದ ಕಾರ್ಬನೇಟ್ ಅಂದ್ರೆ ಸಾಬೂನ್ ಪುಡಿ ಸೋಡಿಯಂ ಕಾರ್ಬನೇಟ್ ಎನ್ ಎ ಎನ್ ಎ ಟು ಸಿ ಓ ತ್ರೀ ಇನ್ನೊಂದು ಯಾವುದು ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಅಂದ್ರೆ ಅದು ಯಾವುದು ಇನ್ನೊಂದು ಅಡಿಗೆ ಸೋಡಾ ಸೋಡಿಯಂ ಬೈ ಕಾರ್ಬನೇಟ್ ಅಂತ ಇಲ್ಲಿ ಕೊಟ್ಟಿರೋದು ಲೋಹದ ಕಾರ್ಬನೇಟ್ ಅಂದ್ರೆ ದಿಸ್ ಒನ್ ಇಸ್ ದ ಸಾಬೂನ್ ಪುಡಿ ಸೋಡಿಯಂ ಬೈ ಕಾರ್ಬನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಂದ್ರೆ ಏನು ದಟ್ ಇಸ್ ದ ಬೇಕಿಂಗ್ ಸೋಡಾ ಇಲ್ಲಿ ಹೇಗೆ ವರ್ತನೆ ಮಾಡ್ತವೆ ಅಂತ ಅವು ಇಲ್ಲಿ ಹೇಗೆ ವರ್ತನೆ ಮಾಡ್ತವೆ ನೋಡ್ರಿ ಒಂದು ಪ್ರಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ತಗೋಬೇಕು ಮತ್ತದರಲ್ಲಿ ಸೋಡಿಯಂ ಕಾರ್ಬನೇಟ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾಬೂನ್ ಪುಡಿ ಎರಡನ್ನ ಪ್ರಾಣದಲ್ಲಿ ಹಾಕಿದಾಗ ಏನಾಗುತ್ತೆ ಅಲ್ಲಿ ಅಲ್ಲಿ ಒಂದು ಅನಿಲ ಬಿಡುಗಡೆಗೊಳ್ಳುತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಈ ಒಂದು ಸಾಬೂನ್ ಪುಡಿ ಸೋಡಿಯಂ ಕಾರ್ಬನೇಟ್ ಎರಡನ್ನು ಮಿಕ್ಸ್ ಮಾಡಿದ್ರೆ ಅಲ್ಲಿ ಒಂದು ಅನಿಲ ಬಿಡುಗಡೆಗೊಳ್ಳುತ್ತೆ ಆ ಅನಿಲ ಯಾವುದು ಅಂದ್ರೆ ಅದು ಹೈಡ್ರೋಜನ್ನು ಅಥವಾ ಕಾರ್ಬನ್ ಡೈಆಕ್ಸೈಡು ಅಂತ ಅದನ್ನ ಪರೀಕ್ಷೆ ಮಾಡಬೇಕಾದ್ರೆ ಇಲ್ಲಿ ಇನ್ನೊಂದು ಪ್ರಾಣದಿಲ್ಲಿ ಇಲ್ಲಿದೆ ನೋಡು ಈ ಪ್ರಾಣದಿದೆ
ಇದರಲ್ಲಿ ಏನತ್ತ ಅದರಲ್ಲಿ ಸುಣ್ಣದ ತಿಳಿನೀರು ಇರುತ್ತೆ, ಸುಣ್ಣದ ತಿಳಿನೀರು. ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್, ಇನ್ನೊಂದು ಸೋಡಿಯಂ ಕಾರ್ಬನೇಟ್, ಅಂದ್ರೆ ಸಾಬೂನು ಪುಡಿ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಎರಡು ವರ್ತನೆ ಮಾಡಿದಾಗ ಅಲ್ಲಿ ಬಿಡುಗಡೆಗೊಳ್ತಕ್ಕಂತ ಅನಿಲ ಯಾವ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಅದೇ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಹೆಂಗ್ ಗೊತ್ತಾಗುತ್ತ ಅಂದ್ರೆ, ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸುಣ್ಣದ ತಿಳಿನೀರಿಗೆ ಹಾಯಿಸಿದಾಗ ಆ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳಗಾಗುತ್ತೆ. ಹಾಲಿನಂತೆ ಬೆಳಗಾದ್ರೆ ಹಾಗೆ ಬೆಳಗ್ರೆ ಏನಾಗ್ತದೆ, ಅಲ್ಲಿ ಬಿಡುಗಡೆಗೊಂಡಂತ ಅನಿಲ ಇಂಗಾಲದ ಡೈಆಕ್ಸೈಡ್ ಆಗಿರುತ್ತೆ ಅಂತ ಈ ಪ್ರಯೋಗದ ಮೂಲಕ ಗೊತ್ತಾಗುತ್ತೆ. ಅಂದ್ರೆ ನೀವು ನೆನಪಿಡ್ಬೇಕು, ಲೋಹದ ಕಾರ್ಬನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬನೇಟ್ಗಳೊಂದಿಗೆ ಆಮ್ಲಗಳು ವರ್ತನೆ ಮಾಡಿದ್ರೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಗೊಳ್ಳುತ್ತದೆ. ಓಕೆ, ಅಂದ್ರೆ ಇಲ್ಲಿ ಲೋಹದ ಕಾರ್ಬನೇಟ್ ವಾಷಿಂಗ್ ಸೋಡಾ ಮತ್ತು ಬೇಕಿಂಗ್ ಸೋಡಾ, ಸಾಬೂನ್ ಪುಡಿ ಮತ್ತು ಅಡಿಗೆ ಸೋಡಾ ಪುಡಿ ಜೊತೆಗೆ ಆಮ್ಲಗಳು ವರ್ತನೆ ಮಾಡಿದ್ರೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಗೊಳ್ಳುತ್ತದೆ ಅಂತ. ನೆಕ್ಸ್ಟ್ ನಾವು ಮುಂದೆ ನೋಡೋಣ ಮುಂಚೆ.